ವೀಕ್ಷಕರ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಅಹಂಕಾರ ಬಹಳ ಹಾಳದು ಕಾಯಿಲೆಗೆ. ಅಹಂಕಾರ ನಾನೇ ನಾನೇ ಅವನೇ ಅಂತ ಹೇಳ್ತಾರಲ್ಲ, ಅದು ತಪ್ಪು. ಐ ನಾನು ಅದು ಬಹಳ ಅನ್ಯಾಯ. ಐಯಿಂದ ಇಲ್ನೆಸ್ ಬರೋದು. ನಾವು ಅಂತ ಹೇಳಬೇಕು, ನಾವು. ಅವಾಗ ಅದು ಆರೋಗ್ಯಕ್ಕೆ ಒಳ್ಳೆಯದು. ವಿ ಆಗ್ತದೆ, ವೆಲ್ನೆಸ್ ಆಗ್ತದೆ. ಸರ್, ಅದನ್ನು ಹೆಂಗೆ ಅಭ್ಯಾಸ ಮಾಡ್ಕೊಳ್ತಾ ಹೋಗೋದು? ಭಾಳ ಸುಲಭ. ನಮ್ಮ ಅಹಂಕಾರವನ್ನು ಬಿಟ್ಟ ಕೂಡ ನಾನು ಅಂತ ಶಬ್ದವೇ ಬರೋದಿಲ್ಲ. ಈಗ ನನಗೆ ನಾನು ಅಂತ ಶಬ್ದ ಭಾಳ ಕಡಿಮೆ ಬರೋದು. ನಾವು ಅಂತಲೇ ಬರೋದು. ನಾವು ಅಂತಲೇ ಹೆಚ್ಚಿಗೆ ನಾನು ಮಾತಾಡುವಾಗ ನಾವು ಅಂತ ಹೆಚ್ಚು ಮಾತಾಡೋದು. ನಾನು ಅಂತ ಮಾತಾಡೋದಿಲ್ಲ. ಮತ್ತು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿದಕ್ಕೆ ಅರ್ಥ ಇಲ್ಲ. ಆ ವಿಷಯಗಳಲ್ಲಿ ಆಗುವುದು ಆಗ್ತದೆ, ನಾವು ಅಲ್ಲಿ ಇದ್ದೇವೆ ಅಷ್ಟೇ. ಆದ್ದರಿಂದ ನಾನು ಅಂತ ಹೇಳುವುದು ಅದಕ್ಕೊಂದು ಅಹಂಕಾರ ಅಂತ ಹೇಳೋದು ನಾನು. ಅಂಥ ಅಹಂಕಾರ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಕೆಲವ್ರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಅವರು ಕೋಪ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಥವಾ ತಮಗೆ ಬೇಕಾಗಿದ್ದು ಸಿಕ್ಕಲಿಲ್ಲ ಅಂತಂದರೆ ಏನೋ ಒಂಥರ ರಿಯಾಕ್ಟ್ ಮಾಡೋದು, ಈ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ಕಡಿಮೆ ಮಾಡ್ಕೊಳ್ತಾ ಹೋಗೋದು ಸರ್? ಅದೇ ನಿಮಗೆ ಕೋಪ ಯಾವಾಗ ಬರುವುದು? ನೀವು ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿದ ಅವಾಗೆಲ್ಲ ಕೋಪ ಬರೋದು. ನೀನು ಇಂಪಾರ್ಟೆಂಟ್ ಅಲ್ಲ ಅಂತ ಎನಿಸಿದರೆ ಕೋಪ ಹೇಗೆ ಬರ್ತದೆ ಅಲ್ವಾ? ಆ ಅಹಂಕಾರ ಇಲ್ಲದಿದ್ದರೆ ಕೋಪ ಹೇಗೆ ಬರೋದು? ಅದು ಒಂದಕ್ಕೊಂದು ಕನೆಕ್ಷನ್. ಅದು ಅಹಂಕಾರದಿಂದ ಕೋಪ, ಕೋಪದಿಂದ ಅಹಂಕಾರ. ಸರ್, ನೀವು ಪ್ರತಿ ಸತಿ ಹೇಳುವಾಗ್ಲೂ ಹೆಚ್ಚಾಗಿ ತರಕಾರಿಗಳನ್ನ ತಿನ್ನಿ, ಹಣ್ಣುಗಳನ್ನ ತಿನ್ನಿ ಅಂತ ಹೇಳ್ತಾ ಇರ್ತೀರಾ. ಮಾಂಸಾಹಾರ ಸೇವನೆ ಒಳ್ಳೆಯದ ಕೆಟ್ಟದ್ದ? ಅಮ್ಮ, ಮಾಂಸಾಹಾರ ವಿಷ ಅಲ್ಲ. ಆದರೆ ಮನುಷ್ಯರ ದೇಹವನ್ನು ನೀನು ಪರೀಕ್ಷೆ ಮಾಡಿದರೆ ನಾವು ಮಾಂಸಾಹಾರಿಗಳಲ್ಲ, ನಾವು ಸಸ್ಯಾಹಾರಿಗಳು. ಎರಡೇ ಪ್ರಾಣಿಗೆ ಸತ್ತ ಕಾಲಿರೋದು, ಓಡಲಿಕ್ಕಿಲ್ಲ. ಯಾಕಂದರೆ ನಮಗೆ ನಮ್ಮ ಆಹಾರ ಓಡೋದಿಲ್ಲ. ಅದು ಆನೆ ಮತ್ತು ಮನುಷ್ಯ, ಈ ಎರಡು ವೆಜಿಟೇರಿಯನ್ಸ್. ಯಾಕಂದರೆ ನಮ್ಮ ಆಹಾರ ಗಿಡ ಮರಗಳಿಂದ ಬರೋದು, ಅದು ಓಡೋದಿಲ್ಲ. ಮಾಂಸಾಹಾರ ಪ್ರಾಣಿಗೆ ಅದರ ಆಹಾರ ಏನಿದೆ ಅದು ಓಡ್ತದೆ. ಈಗ ಒಂದು ಹುಲಿ ಉಂಟು, ಅದೇನು ತಿಂತದೆ? ಒಂದು ಆಡನ್ನು ತಿಂತದೆ. ಆಡು ಓಡ್ತದೆ ಅಲ್ವಾ? ಹುಲಿ ಓಡಬೇಕಲ್ವ? ಅದರ ದೇಹದ ಬೋನ್ಸೇ ಬೇರೆ ಓಡಲಿಕ್ಕೆ. ನಾಯಿಗೆ ಒಂದು ಬೆಕ್ಕು ಬೆಕ್ಕನ್ನು ತಿನ್ನಬೇಕು, ಆದರೆ ಬೆಕ್ಕಿಗೆ ಓಡ್ತದಲ್ಲ, ನಾಯಿ ಅದರ ಹಿಂದೆ ಓಡಬೇಕು. ಹಾಗಾಗಿ ನಾವು ವೆಜಿಟೇರಿಯನ್ಸ್ ನಂಬರ್ ಒಂದು. ಎರಡನೇದು, ಈ ಮಾಂಸಾಹಾರ ಪ್ರಾಣಿಗಳು ಕಾಯಿಲೆ ಒಟ್ಟು ಗಟ್ಟು ಭಾಳ ಸಣ್ಣದು. ಈಗ ಒಂದು ಹುಲಿ, ದೊಡ್ಡ ಹುಲಿ ಇರ್ಬೋದು, ಅದಕ್ಕೊಂದು 8 ಫೀಟ್ ಗಟ್ಟಿರ್ಬೋದು. ಅದು ಈಗ ತಿಂದರೆ ಅದು ಆಹಾರ ಮಾಂಸ, ಒಂದು 2-3 ಗಂಟೆಯಲ್ಲಿ ಅದು ಹೊರಗೆ ಹೋಗ್ತದೆ. ನಮಗೆ 29 ಫೀಟ್ ಗಟ್ಟುಂಟು. ನಾವು ಇವತ್ತು ತಿಂದರೆ ಅದು ನಾಳೆದು ಹೋಗೋದು ಹೊರಗೆ. ಹಾಗಾಗಿ ಮಾಂಸ ತಿಂದರೆ ಅದರ ಇದೆಲ್ಲ ಕಲ್ಮಶ ಎಲ್ಲ ಒಳಗೆ ಒಳಿತದೆ. ಮೂರನೇದು, ಮಾಂಸ ತಿನ್ನುವ ಪ್ರಾಣಿಗಳೆಲ್ಲ ಮಾಂಸವನ್ನು ಬೇಯಿಸಿ ತಿನ್ನುವುದಿಲ್ಲ. ಮಾಂಸವನ್ನು ಬೇಯಿಸಿಕೊಳ್ಳೋದು ಹಾಳಾಗ್ತದೆ. ಅದರ CH ಗ್ರೂಪ್ ಎಲ್ಲ ಬದಲಾಗ್ತದೆ, ಅದರ ಪ್ರೋಟೀನ್ ಎಲ್ಲ ಚೇಂಜ್ ಆಗ್ತದೆ, ಅದರ ಅಮಿನೋ ಆಸಿಡ್ಸ್ ಫ್ಯೂಸ್ ಆಗ್ತದೆ, ಮತ್ತು ಅದರಲ್ಲಿ ಏನಿಲ್ಲ. ಮಾಂಸ ತಿನ್ನಬೇಕಾದ್ರೆ ಹಸಿ ತಿನ್ನಬೇಕು. ಹಸಿ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ, ಆದರೆ ನಮ್ಮಲ್ಲಿ ಊರಿನಲ್ಲಿ ಹಸಿ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಾಣಿಗಳಿಗೆ ಕಾಯಿಲೆ ಇರುತ್ತೆ, ಅದಕ್ಕಾಗಿ ನಾವು ಬೇಯಿಸಿ ತಿನ್ನಬೇಕು. ಮತ್ತು ನೋಡು, ಕಾಡು ಪ್ರಾಣಿಗಳು ಮಾಂಸವನ್ನು ಬೇಯಿಸಿ ತಿನ್ನೋದಿಲ್ಲ. ಈಗ ನಾಯಿ ಉಂಟು, ನಿಮ್ಮ ಮನೆಯಲ್ಲಿ ನಾಯಿ ಇದ್ದರೆ ಅದೊಂದು ಹೆಚ್ಚಾದರೆ 20 ವರ್ಷ ಬದುಕ್ತದೆ. ಯಾಕೆಂದರೆ ಅದಕ್ಕೆ ಬೇಯಿಸಿದ ಆಹಾರ ಕೊಡ್ತೀರಿ ನೀವು, ಮತ್ತು ದನದ ಹಾಲು ಕೊಡ್ತೀರಿ. ಇದೆರಡನ್ನು ನಾಯಿ ನಿಸರ್ಗದಲ್ಲಿ ತಗೊಳ್ಳೋದಿಲ್ಲ. ಅದು ದನದ ಹಾಲು ಕುಡಿದಿಲ್ಲ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿದ ಹಾಲು ಕುಡಿದಿಲ್ಲ, ಮನುಷ್ಯ ಮಾತ್ರ ಕುಡಿದಿದೆ ದನದ ಹಾಲು. ಸೊ ಅದು ಮತ್ತೆ ಅದು ಮಾಂಸವನ್ನು ಹಸಿ ತಿಂತದೆ, ಹಾಗಾಗಿ ಬದುಕ್ತದೆ, ಹೆಚ್ಚು ಬದುಕ್ತದೆ. ಕಾಡಿನಲ್ಲಿ ನಾಯಿ 50 ವರ್ಷ ಬದುಕ್ತದೆ, ನಿಮ್ಮ ಮನೆಯಲ್ಲಿ 20 ವರ್ಷ. ಹಾಗೆ ಮನುಷ್ಯ ಕೂಡ ನಮಗೆ ಬೇಯಿಸಿದ ಆಹಾರ ತಿನ್ನಬಾರ್ದು, ಮಾಂಸವನ್ನು ಬೇಯಿಸಲೇಬಾರ್ದು. ನೀವು ಎಕ್ಸಾಂಪಲ್ ಹೇಳಿದ್ರೆ, ಹುಲಿ ಆಡು ಅಥವಾ ಜಿಂಕೆ ಅಂತ ತಿಂತೆ, ಜಿಂಕೆ ಕೂಡ ಸಸ್ಯಾಹಾರಿ ಆಗಿರುತ್ತಲ್ವ, ಅದು ಕೂಡ ಓಡುತ್ತೆ. ಅದಕ್ಕೂ ಅದೇ ಏನಾದ್ರು ತಿನ್ನಬೇಕು. ಮತ್ತೊಂದು ಸಸ್ಯಾಹಾರಿ ಅಲ್ಲ, ಜಿಂಕೆ ಸಸ್ಯಾಹಾರಿ ಅಲ್ಲ. ಖಾಲಿ ಒಂದು ಇದು ಎಂಥದ್ದು, ನಿಮ್ಮ ಆನೆ ಮಾತ್ರ ಸಸ್ಯಾಹಾರಿ, ಅದು ಪ್ಯೂರ್ ಸಸ್ಯಾಹಾರಿ. ಕೆಲವರಿಗೆ ತಪ್ಪು ಅಭಿಪ್ರಾಯ ಇಲ್ಲ, ಸಸ್ಯಾಹಾರಿಗೆ ಪ್ರೋಟೀನ್ ಸಿಕ್ಕೋದಿಲ್ಲ, ಶಕ್ತಿ ಇಲ್ಲ ಅಂತ. ಆನೆಗೆ ಪ್ರೋಟೀನ್ ಇಲ್ಲಿಂದ ಸಿಗ್ತದೆ? ನಾನು ಅಂಥ ತಪ್ಪು ಅಭಿಪ್ರಾಯದವರಿಗೆ ಹೇಳೋದು, ನೆಕ್ಸ್ಟ್ ಟೈಮ್ ನೀವು ನಮ್ಮ ದೇವಸ್ಥಾನದಲ್ಲಿ ಬಂದು ಆನೆ ಹತ್ರ ಜಗಳ ಮಾಡಿ, ನೀವು ಇನ್ನಾದರೆ ನಾನು ಮಾಂಸಾಹಾರಿ ಆಗ್ತೇನೆ ಅಂತ. ಸರಿ ಅಲ್ವಾ? ಹಾಗಾದ್ರೆ ಯಾವುದರಲ್ಲಿ ಹೆಚ್ಚಾಗಿ ಸಿಗುತ್ತೆ ಸರ್ ಸಸ್ಯಾಹಾರಿಗಳಾದರೂ ಕೂಡ ಪ್ರೋಟೀನ್ ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಅಮ್ಮ, ಮಾಂಸಾಹಾರಿಗಳಿಗೂ ಪ್ರೋಟೀನ್ ಬರೋದು ಸಸ್ಯದಿಂದಲೇ, ಸಸ್ಯಾಹಾರದಿಂದಲೇ. ಬೇಕಾದ ಸಸ್ಯಾಹಾರದಲ್ಲಿ ಪ್ರೋಟೀನ್ ಉಂಟು. ಮಾಂಸದಲ್ಲಿರುವ ಪ್ರೋಟೀನ್ ಬೇಯಿಸಿದ ನಂತರ ಅದು ಪ್ರೋಟೀನ್ ಅಲ್ಲ, ಅದು ಫ್ಯೂಸ್ ಆಗಿರ್ತದೆ. ಮತ್ತು ನಮ್ಮ ಹಲ್ಲು ನೋಡಿ, ಮಾಂಸಾಹಾರಿಗಳಿಗೆ ಹಲ್ಲು ಅದಕ್ಕೆ ಕೆನೈನ್ ಟೀತ್ ಹೀಗಿರ್ತದೆ ಅದರ ಹಲ್ಲು. ಈ ಹುಲಿದು ಹಲ್ಲು ನೋಡಿದೆ ನೀನು, ಬೆಕ್ಕಿದ ಹಲ್ಲು ನೋಡಿದೆ, ಹೀಗುಂಟು. ನಮ್ಮ ಹಲ್ಲೆಲ್ಲ ಫ್ಲ್ಯಾಟ್ ಹೆಚ್ಚಾಗಿ, ಅದು ಈ ಸೆಲ್ಯುಲೋಸ್ ತಿನ್ನಲಿಕ್ಕೆ, ಸಸ್ಯವನ್ನು ತಿನ್ನಲಿಕ್ಕೆ ಫ್ಲ್ಯಾಟ್ ಇರೋದು. ಅವುಗಳಿಗೆ ಫ್ಲ್ಯಾಟ್ ಇಲ್ಲದು,
ಖಾಲಿ ಕಚ್ಚಿ ತಿಂದರೆ ಆಯ್ತು ಅಷ್ಟೇ. ಓಕೆ. ಮತ್ತು ಮಾಂಸಾಹಾರಿಗಳಿಗೆ ದೊಡ್ಡ ಮೂಗು ಸ್ವಲ್ಪ ಇದು ಮುಖ ಸ್ವಲ್ಪ ಉದ್ದ ಅಂದರೆ ಮಾಂಸದ ಒಳಗೆ ಮುಖ ಹಾಕಿ ತಿನ್ಬೋದು. ನಮಗೆ ಫ್ಲಾಟ್ ಮುಖ, ನಾವು ಮಾಂಸದ ಒಳಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಮ ರಚನೆ ಕೂಡ ಹಾಗೇನೆ ಇರುತ್ತೆ, ಅದನ್ನು ನೋಡ್ಕೊಂಡು ನಾವು ಯಾವುದು ಅಂತ ತಿಳಿಬೇಕಾಗುತ್ತೆ. ಓಕೆ ಡಾಕ್ಟರ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.